ಸರ್, ಇಂಡೆಕ್ಸ್ ಆಪ್ಷನ್ ಟ್ರೇಡ್ ಮಾಡಬೇಕಾದ್ರೆ ನನಗೆ ಎಮೋಷನ್ ಕಂಟ್ರೋಲ್ ಸಿಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಪ್ರಾಫಿಟ್ ಬಂದ್ರೂ ನಾನು ಬುಕ್ ಮಾಡ್ತಾ ಇಲ್ಲ, ಏನಕ್ಕೆ ನಾನು ಈ ರೀತಿ ಬಿಹೇವ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಸೊ ಇದಕ್ಕೆ ರೀಸನ್ ಹೇಳ್ತಾ ಇದ್ದೀನಿ. ಸಿಂಪಲ್ ಆಗಿ ನೀವು ಒಂದ್ಸರಿ ಥಿಂಕ್ ಮಾಡಿ ಗೈಸ್, ನಾವು ಒಂದು ವರ್ಷ ನಮ್ಮ ಎಫ್ ಡಿ ನಲ್ಲಿ 10,000 ರೂಪಾಯಿ ಇಟ್ಟರೆ ಅವರು ನಮಗೆ ಕೊಡೋದು 5.5% ಬಡ್ಡಿ, 6% ಬಡ್ಡಿ ಒಂದು ವರ್ಷಕ್ಕೆ ಕೊಡ್ತಾರೆ. ಅದೇ ನೀವು ಒಂದು ಇಂಡೆಕ್ಸ್ ಆಪ್ಷನ್ ಅಲ್ಲಿ ಟ್ರೇಡ್ ತಗೊಂಡಾಗ ಮಿನಿಟ್ಸ್ ಅಲ್ಲಿ 5 ನಿಮಿಷದಲ್ಲಿ ನಿಮಗೆ 5% 10% ಪ್ರಾಫಿಟ್ ಬಂದರೂ ಕೂಡ ನಿಮಗೆ ಅದರಲ್ಲಿ ಸಾರ್ಥಕತೆ ಸಿಗ್ತಿಲ್ಲ, ಖುಷಿ ಸಿಗ್ತಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಮೈಂಡ್ ಸೆಟ್ ಮೇಲೆ ನೀವು ವರ್ಕ್ ಮಾಡಬೇಕಾಗಿದೆ. ಯಾಕೆಂದ್ರೆ ನೀವು ಈಸಿಯಾಗಿ ಬರ್ತಿರೋ ಪ್ರಾಫಿಟ್ ಅನ್ನ ತಗೊಂತಾ ಇಲ್ಲ, ನೀವು ಇನ್ನೂ ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಬೇಕು ಅಂತ ಅತಿ ಆಸೆ ಮಾಡಿಕೊಂಡು ಈಸಿಯಾಗಿ ಬರ್ತಿರೋ ಪ್ರಾಫಿಟ್ ಅನ್ನ ಬಿಟ್ಟು ಕೊಡ್ತಾ ಇದ್ದೀರಾ. ಇದೇ ನೋಡಿ ವಿರಾಟ್ ಕೊಹ್ಲಿನೇ, ನೀವು ಒಂದೇ ದಿನದಲ್ಲಿ ಒಂದೇ ಸರಿಗೆ ಹೋಗಿ 100 ರನ್ಸ್ ಹೊಡಿತಾರ, 1 ರನ್, 2 ರನ್, 3 ರನ್, 4 ರನ್ ಈ ರೀತಿ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ತಾ ಹೋಗ್ತಾರೆ, ನಂತರ ಸೆಂಚುರಿ ಮುಟ್ಟಕ್ಕೆ ಸಾಧ್ಯ. ಒಂದೇ ಸರಿಗೆ ನೀವು ದೊಡ್ಡ ಪ್ರಾಫಿಟ್ ನ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಸಣ್ಣ ಸಣ್ಣ ಮೆಟಲ್ ಗಳನ್ನ ಹತ್ತಬೇಕಾಗುತ್ತೆ. ಸೊ ಸಣ್ಣ ಸಣ್ಣ ಪ್ರಾಫಿಟ್ ಅನ್ನ ಮಾಡಿ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡಿ ನಂತರ ನೀವು ಗ್ರೋತ್ ಅನ್ನ ನೀವೇ ನಿಮ್ಮ ಗ್ರೋತ್ ಕರ್ಮನ್ನ ಹೈ ಆಗಿ ಮಾಡ್ಕೋಬಹುದು, ನಂತರ ಪ್ರಾಫಿಟಬಲ್ ಕೂಡ ಇರ್ಬೋದು.